ಅಲ್ಲ ಒಳ್ಳೆ ತಮಾಷೆ ಆಯ್ತಲ್ಲ ನಿಮ್ದು. ಇವತ್ತು ರಿಟೈರ್ ಆಗ್ತಿರೋ ನಾನು, ನೀವೇ ಹೇಳಿ, ನಾನ್ ನಿಮಗ್ ಪಾರ್ಟಿ ಕೊಡಿಸ್ಬೇಕಾ ಇಲ್ಲ ನೀವ್ ನನಗ್ ಪಾರ್ಟಿ ಕೊಡಿಸ್ಬೇಕಾ ಅಂತ? ಹೋಗ್ಲಿ ಬಿಡಿ ಸರ್, ನಾವೇ ನಿಮಗ್ ಪಾರ್ಟಿ ಕೊಡಿಸ್ತೀವಿ. ಒಂದ್ ನಿಮಿಷ. ಹಲೋ, ದಿ ಗ್ರೇಟ್ ಇಂಡಿಯನ್ ಬ್ಯಾಂಕ್. ಓಕೆ ಓಕೆ. ಹಲೋ ಹಲೋ, ಏನಾಯ್ತು ಸರ್? ನಮ್ ಬ್ಯಾಂಕ್ ಅಲ್ಲಿ ಬಾಂಬ್ ಇಟ್ಟಿದಾರಂತೆ, ಇನ್ನ ಅರ್ಧ ಗಂಟೆಲಿ ಬ್ಲಾಸ್ಟ್ ಆಗುತ್ತಂತೆ. ಇಡೋದಿಟ್ರು, ಇವತ್ ಯಾಕೆ ಇಟ್ರು? ನಾಳೆ ಇಟ್ಟಿದ್ರು ಇವ್ರ ಅಪ್ಪನ ಮನೆ ಗಂಟೆ ಏನ್ ಹೋಗ್ತಾ ಇತ್ತು, ನಾ ರಿಟೈರ್ ಆಗ್ಬಿಡ್ತಿದ್ದೆ. ಅಯ್ಯೋ, ಏನ್ ಮಾಡ್ಲಿ ಈಗ? ಪೊಲೀಸ್ಗೆ ಫೋನ್ ಮಾಡಿ ಸರ್. ಸರ್, ಸ್ಟ್ರಾಂಗ್ ರೂಮ್ ಕೀ ತಗೊಂಡ್ ಬಾ. ಓಕೆ ಸರ್. ತಗೊಳಪ್ಪ, ನೀವು ಬನ್ನಿ ಸರ್. ನಾ ಬರದ, ನೀವು ಹೋಗಪ್ಪ. ಸರ್, ಸ್ಟ್ರಾಂಗ್ ರೂಮ್ ಸರ್. ಒಳಗಡೆ ಬಾಂಬ್ ಗಿಂಬ್ ಏನಿಲ್ಲ, ಯಾರೋ ನಿಮ್ಗೆ ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಅಪ್ಪ, ಕೀ ತಗೊಳ್ಳಿ ಸರ್, ಬೇಕಾದ್ರೆ ಒಂದ್ಸರಿ ಸ್ಟ್ರಾಂಗ್ ರೂಮ್ ಚೆಕ್ ಮಾಡ್ಕೊಳ್ಳಿ ಸರ್. ಪರವಾಗಿಲ್ಲ ಪರವಾಗಿಲ್ಲ, ನನಗೆ ಪೊಲೀಸ್ನವ್ರ ಮೇಲೆ ಪೂರ್ಣ ನಂಬಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಪೊಲೀಸ್ ಅಂದ್ರೆ ಹೇಗಿರ್ಬೇಕು? ಬನ್ರಪ್ಪ, ಬಾಂಬ್ ಗಿಂಬ್ ಏನು ಇಟ್ಟಿಲ್ವಂತೆ, ಎಲ್ಲ ಒಳಗಡೆ ನಡೀರಿ. ಬನ್ನಿ ಬನ್ನಿ. ಇದೇನ್ ಸರ್, ಒಳ್ಳೆ ಇನ್ಸ್ಟಾಲ್ಮೆಂಟ್ ನಲ್ಲಿ ಒಬ್ಬರಾದ್ಮೇಲೊಬ್ರು ಬರ್ತಾ ಇದೀರಾ ಅಂದ್ರೆ? ಈಗ ತಾನೇ ಪೊಲೀಸ್ನವ್ರು ಬಂದ್ರು, ಚೆಕ್ ಮಾಡಿದ್ರು, ಬಾಂಬ್ ಇಲ್ಲ ಅಂತ ಹೇಳಿ ಹೋದ್ರು. ಬಂದಿದ್ರ? ಯಾವ ಸ್ಟೇಷನ್ ಅವರು? ಅದೇ ಸರ್, ಸರ್ ಬ್ಯಾಂಕ್ ಲಾಕರ್ಸ್ ಎಲ್ಲ ಖಾಲಿ ಆಗಿದೆ ಸರ್, ಬ್ಯಾಂಕ್ ಅಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಪೊಲೀಸ್ನವ್ರು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಸರ್.
ಏ ಜಾನಿ, ಯಾಕ್ ಈರುಟಲ್ ಹೋಗ್ತಾ ಇದೀಯಾ? ಯಾರ ನೀನು? ನೀನು ಕಳ್ಳ ಆದ್ರೆ ನಾನು ಕದಿಮ ಕಳ್ಳ. ಈ ಬಾಕ್ಸ್ ಅಲ್ಲಿ ಬಾಂಬ್ ಇದೆ, ಈ ರಿಮೋಟ್ ಪ್ರೆಸ್ ಮಾಡಿದ್ರೆ ಈ ವ್ಯಾನ್ ಬ್ಲಾಸ್ಟ್ ಆಗುತ್ತೆ. ಏನ್ ಬೇಕು ನಿಮಗೆ? ನೀವು ಲೂಟಿ ಮಾಡಿರೋ ದುಡ್ಡು ಬೇಕು, ಅದೆಲ್ಲ ಕೊಡಕ್ಕಾಗಲ್ಲ. ಅದೆಲ್ಲ ಆಗಲ್ಲ, ಫುಲ್ ಬೇಕು. ಸರ್, ಮೈ ಮೇಲೆ ಒಂದು ಸ್ಕ್ರಾಚ್ ಮಾಡ್ಕೊಳ್ದೇನೆ ಇಷ್ಟೊಂದು ಜನ ಹಿಡಿದಿದ್ರಲ್ಲ, ಅದೇ ಹೇಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಬ್ಯಾಂಕ್ನಲ್ಲಿ ಬಾಂಬ್ ಇದೆ ಅಂತ ಹೇಗೆ ಸುಳ್ಳು ಹೇಳಿ ಲೂಟಿ ಮಾಡಿದ್ರು? ನಾನು ಅದೇ ರೀತಿ ಈ ಕ್ಯಾಲ್ಕುಲೇಟರ್ನ ತೋರಿಸಿ ಬಾಂಬ್ ಇದೆ ಅಂತ ಎದುರಿಸಿದೆ, ಸಿಕ್ಕಾಕೊಂಡ್ರು. ನಿಮ್ಮಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋದ್ರಿಂದ ಜನ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು ಉಳಿತು, ಇವತ್ತು ರಿಟೈರ್ ಆಗ್ತಿರೋ ನನ್ನ ಮಾನನ ಉಳಿತು. ನಿಮಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇನ್ಸ್ಪೆಕ್ಟರ್. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಈ ಬ್ಯಾಂಕಿಗೆ ಬಂದಿರೋ ಹೊಸ ಬ್ಯಾಂಕ್ ಮ್ಯಾನೇಜರ್ ರವಿಶಂಕರ್.